ಬೆಳಗಾವಿ ದಕ್ಷಿಣ ಕ್ಷೇತ್ರದಲ್ಲಿ ಮತ್ತೆ ದ್ವೇಷದ ರಾಜಕಾರಣ ಮುಂದುವರಿತಾ ಇದೆಯಾ ಅನ್ನುವಂತ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ. ಲೋಕಸಭೆ ಚುನಾವಣೆ ಬಳಿಕ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಫೈಟ್ ಮುಂದುವರೆದಂತಿದೆ. ಬಿಜೆಪಿ ಕಾರ್ಯಕರ್ತರ ಮೇಲೆ ಗೂಂಡಾ ಕಾಯ್ದೆ ಕೇಸ್ ಹಾಕೋದಕ್ಕೆ ಸಿದ್ಧತೆ ನಡೀತಾ ಇದೆಯಾ? ಇದೇ ವಿಚಾರಕ್ಕೆ ಬೆಳಗಾವಿ ಪೊಲೀಸರ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರಂತೆ. ವಿಪಕ್ಷ ನಾಯಕ ಅಶೋಕ್, ಶಾಸಕ ಅಭಯ್ ಪಾಟೀಲ್ರಿಂದ ಎಚ್ಚರಿಕೆ ಕೂಡ ಕೊಡಲಾಗಿದೆ. ಪರೋಕ್ಷವಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬೆಳಗಾವಿ ರಾಜಕಾರಣ ಅಂತ ಬಂದರೆ ಯಾವಾಗಲೂ ಕೂಡ ಹೈ ವೋಲ್ಟೇಜ್ ರಾಜಕಾರಣ, ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಕರೆಯಲಾಗುತ್ತೆ. ಇಲ್ಲಿ ಚುನಾವಣೆ ಸಂದರ್ಭದಲ್ಲಿ, ಚುನಾವಣೆಯ ಪೂರ್ವದಲ್ಲೂ ಕೂಡ ಒಂದಷ್ಟು ಜಿದ್ದಾಜಿದ್ದಿ ಇರುತ್ತೆ, ಫೈಟ್ ಇದ್ದೇ ಇರುತ್ತೆ, ದ್ವೇಷದ ರಾಜಕಾರಣ ಅಂತ ಕೂಡ ಕರೆಯಲಾಗುತ್ತೆ. ಈಗ ಬೆಳಗಾವಿ ದಕ್ಷಿಣ ಕ್ಷೇತ್ರದಲ್ಲೂ ಕೂಡ ಅದೇ ರೀತಿಯ ರಾಜಕಾರಣ ಮತ್ತೆ ಶುರುವಾಗಿದೆಯಾ? ಲೋಕಸಭೆ ಚುನಾವಣೆ ಬಳಿಕ ಈಗ ಬಿಜೆಪಿ ಹಾಗೂ ಕಾಂಗ್ರೆಸ್ನ ಮಧ್ಯೆ ಅದೇ ಫೈಟ್ ಮುಂದುವರಿತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಕಾರಣ, ಬಿಜೆಪಿ ಕಾರ್ಯಕರ್ತರ ಮೇಲೆ ಗೂಂಡಾ ಕಾಯ್ದೆ ಕೇಸ್ ಹಾಕೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ವಿಚಾರ ಬಿಜೆಪಿ ನಾಯಕರಿಗೆ ಗೊತ್ತಾಗ್ತಾ ಇದ್ದಂತೆ ಈಗ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಪೊಲೀಸರ ವಿರುದ್ಧ ಬಿಜೆಪಿ ನಾಯಕರು ಈಗಾಗಲೇ ವಾಗ್ದಾಳಿ ಕೂಡ ನಡೆಸಿದ್ದಾರೆ. ವಿಪಕ್ಷ ನಾಯಕ ಅಶೋಕ್, ಅದೇ ರೀತಿಯಾಗಿ ಶಾಸಕ ಅಭಯ್ ಪಾಟೀಲ್ ಇಬ್ಬರು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪರೋಕ್ಷವಾಗಿ ಸಚಿವೆ ಆಗಿರುವಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹನ್ನೆಳಕ್ಕೆ ನಾನು ಆಗಲೇ ಹೇಳಿದ್ದೀನಿ, ಇಂಥ ದುಸ್ಸಾಹಸಕ್ಕೆ ಕೈ ಹಾಕಿದ್ರೆ ಬರುವಂಥ ಪರಿಣಾಮ ಅವರೇ ಅದಕ್ಕೆ ಕಾರಣ ಆಗ್ತಾರೆ. ಪೊಲೀಸರು ಬೆಳಗಾವಿ ಶಾಂತಿ ಸುವ್ಯವಸ್ಥೆಯಿಂದ ಏನದ ಸ್ವಲ್ಪ ಆದ್ರೂ ಅದಕ್ಕೆ ಅವರೇ ಕಾರಣ ಆಗ್ತಾರೆ. ಮತ್ತು ಚುನಾವಣೆ ಮುಗಿದು ಹೋಗಿದ್ದಾವೆ, ಈಗ ಚುನಾವಣೆ ಮುಗಿದಂತ ಶಾಂತ ರೀತಿಯಿಂದ ಇವತ್ತು ಮತ್ತು ಅಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ, ಮೂರು ನಾಲ್ಕು ಜನರು ಈ ಥರ ಡೀಟೇಲ್ಸ್ ಕಲೆಕ್ಟ್ ಮಾಡಿದ ಪಕ್ಷದ ಪದಾಧಿಕಾರಿಗಳು ಅದಾರೆ. ಅವರು ಅವ್ರ ಬಗ್ಗೆ ಬಿಟ್ಟು ಬಿಕ್ಕ ಬೇರೆ ಬೇರೆ ಕೇಸ್ಗಳೇನಿಲ್ಲ, ಹೋರಾಟದ ಕೇಸ್ಗಳು ಅಂತ ಅವರು ಒಂದು ಎರಡು ಮೂರು ಇಪ್ಪತ್ತು ಇಪ್ಪತ್ತು ಕೇಸ್ ಇದ್ದವರು ನೀವು ಹಂಗೆ ಇಟ್ಕೊಂಡು ಕೊಂಡಾಡ್ತೀರಿ? ಅದನ್ನು ಅದ್ರ ಬಗ್ಗೆನೂ ಹಿಂದೆ ವಿಧಾನಸಭೆ ಇದು ಮಾಡಿದ್ರು, ಇದು ವಿಧಾನಸಭೆ ಒಳಗೆ ಅದನ್ನು ಇದು ಮಾಡ್ತೀವಿ. ನಮ್ಮ ಕಾರ್ಪೊರೇಟರ್ ಬಗ್ಗೆ ರಾಜ್ಯದಲ್ಲಿ ಇಲ್ಲೇ ಆಗಲಿ, ರಾಜ್ಯದಲ್ಲಿ ಈ ಥರದ ಘಟನೆಗಳು ಜೈ ಶ್ರೀರಾಮ್ ಅಂತ ಕೂಗಿದ್ದು ನೋಡಿದ್ದೀರಾ, ಅದಕ್ಕೆ ಚಾಕು ಹಾಕಿರೋ ಅಂಥದ್ದು ಈ ಥರದೆಲ್ಲ.